ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು 2018 SDA ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. 51ನೇ ಪ್ರಶ್ನೆ, ಕರ್ನಾಟಕದ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನವೆಂದು ಹೆಸರಿಸಲಾಗಿದೆ? 1ನೇದು ಬನ್ನೇರುಘಟ್ಟ, 2ನೇದು ನಾಗರಹೊಳೆ, 3ನೇದು ಕುದುರೆಮುಖ, 4ನೇದು ಅಂಶಿ. ಇದಕ್ಕೆ ಸರಿಯಾದ ಉತ್ತರ ನಾಗರಹೊಳೆ. 52ನೇ ಪ್ರಶ್ನೆ, ಗ್ರಾಮೀಣ ಅಭಿವೃದ್ಧಿ ಮಂತ್ರಿಮಂಡಲದಿಂದ 2011 ಜೂನ್ನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನಾಧಾರ ನಿಯೋಗವು ಚಾಲನೆಗೊಳಿಸಲ್ಪಟ್ಟಿತು. ಇದು ಗ್ರಾಮೀಣ ಬಡವರಿಗಾಗಿ ಸಮರ್ಥ ಮತ್ತು ಪರಿಣಾಮಕಾರಿ ಸಾಂಸ್ಥಿಕ ವೇದಿಕೆಗಳನ್ನು ಸೃಷ್ಟಿಸುವ ಗುರಿ ಹೊಂದಿದ್ದು, ಸುಸ್ಥಿರ ಜೀವನಾಧಾರಗಳನ್ನು ವೃದ್ಧಿಸುವುದರ ಮೂಲಕ ಅವರ ಗೃಹಕೃತ್ಯ ಆದಾಯವನ್ನು ಹೆಚ್ಚಿಸಲು ಮತ್ತು ಹಣಕಾಸಿನ ವಲಯಗಳಿಗೆ ಪ್ರವೇಶವನ್ನು ಹೆಚ್ಚಿಸುವುದಾಗಿದೆ. ಆ ವೇದಿಕೆಯನ್ನು ಹೆಸರಿಸಿ. 1ನೇದು ಆಜೀವಿಕ, 2ನೇದು ಸಂಜೀವಿಕ, 3ನೇದು ಪುನರ್ಜೀವಿಕ, 4ನೇದು ಸಂಪೂರ್ಣ ಜೀವಿಕ. ಇದಕ್ಕೆ ಸರಿಯಾದ ಉತ್ತರ ಆಜೀವಿಕ. 53ನೇ ಪ್ರಶ್ನೆ, ಯಾವ ಚೋಳ ದೊರೆಯು ಯಾರ ಆಳ್ವಿಕೆಯಡಿ ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದನು? ಇದಕ್ಕೆ ಸರಿಯಾದ ಉತ್ತರ ಇವರು ಕೊಟ್ಟಿದ್ದರೆ 1ನೇ ರಾಜೇಂದ್ರ, 2ನೇದು 1ನೇ ರಾಜರಾಜ, 3ನೇದು 1ನೇ ಕುಲೋತ್ತುಂಗ, 4ನೇದು 1ನೇ ರಾಜಾಧಿರಾಜ. ಇದಕ್ಕೆ ಸರಿಯಾದ ಉತ್ತರ 1ನೇ ರಾಜೇಂದ್ರ. 54ನೇ ಪ್ರಶ್ನೆ, ಪಟ್ಟಿ 1ರಲ್ಲಿನ ಭಾರತದ ರಾಜ್ಯಗಳೊಂದಿಗೆ ಪಟ್ಟಿ 2ರಲ್ಲಿನ ಅವುಗಳ ರಾಜಧಾನಿಗಳನ್ನು ಹೊಂದಿಸಿ. ಪಟ್ಟಿ 1ರಲ್ಲಿ ನಾಗಾಲ್ಯಾಂಡ್, ಮಣಿಪುರ್, ಅಸ್ಸಾಂ, ಮಿಜೋರಾಂ, ಮೇಘಾಲಯ. ಪಟ್ಟಿ 2ರಲ್ಲಿ ಇಂಫಾಲ್, ಕೋಹಿಮಾ, ಐಜ್ವಾಲ್, ಡಿಸ್ಪುರ್, ಗುವಾಹತಿ, ಶಿಲಾಂಗ್. ಇದಕ್ಕೆ ಸರಿಯಾದ ಉತ್ತರವೆಂದರೆ ನಾಗಾಲ್ಯಾಂಡ್, ಕೋಹಿಮಾ, ಮಣಿಪುರ್, ಇಂಫಾಲ್, ಅಸ್ಸಾಂ, ಗುವಾಹತಿ, ಮಿಜೋರಾಂ, ಐಜ್ವಾಲ್, ಮೇಘಾಲಯ, ಶಿಲಾಂಗ್. 55ನೇ ಪ್ರಶ್ನೆ, ಈ ಕೆಳಗಿನ ಮೊಘಲ್ ದೊರೆಗಳಲ್ಲಿ ತಂಬಾಕು ಬಳಕೆಯನ್ನು ನಿಷೇಧಿಸಿದವರಾರು? 1ನೇದು ಅಕ್ಬರ್, 2ನೇದು ಹುಮಾಯೂನ್, 3ನೇದು ಶಹಜಹಾನ್, 4ನೇದು ಜಹಾಂಗೀರ್. ಇದಕ್ಕೆ ಸರಿಯಾದ ಉತ್ತರ ಜಹಾಂಗೀರ್. 56ನೇ ಪ್ರಶ್ನೆ, 2017ರಲ್ಲಿ ಪ್ರೊಫೆಸರ್ ಉಡುಪಿ ರಾಮಚಂದ್ರ ರಾವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಅವರ ಕ್ಷೇತ್ರದಲ್ಲಿನ ಅದ್ವಿತೀಯ ಸಾಧನೆಗಾಗಿ ನೀಡಲಾಯಿತು. ಯಾವ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆಯೆಂದು ಗುರುತಿಸಿ. 1ನೇದು ಸಾರ್ವಜನಿಕ ವ್ಯವಹಾರಗಳು, 2ನೇದು ಕಲೆ ಮತ್ತು ಸಂಗೀತ, 3ನೇದು ಆಧ್ಯಾತ್ಮಿಕತೆ, 4ನೇದು ವಿಜ್ಞಾನ ಮತ್ತು ಇಂಜಿನಿಯರಿಂಗ್. ಇದಕ್ಕೆ ಸರಿಯಾದ ಉತ್ತರ ವಿಜ್ಞಾನ ಮತ್ತು ಇಂಜಿನಿಯರಿಂಗ್. 57ನೇ ಪ್ರಶ್ನೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಶ್ರೀ AS ಕಿರಣ್ ಕುಮಾರರ ಉತ್ತರಾಧಿಕಾರಿಯಾಗಿ ಅಧ್ಯಕ್ಷರಾದವರು ಯಾರು? 1ನೇದು ಡಾಕ್ಟರ್ ಅಮರ್ ಗುಪ್ತಾ, 2ನೇದು ಡಾಕ್ಟರ್ ಆಶೀಶ್ ವಿಷ್ಣೋಯಿ, 3ನೇದು ಡಾಕ್ಟರ್ ಕೆ ಶಿವನ್, 4ನೇದು ಡಾಕ್ಟರ್ ನರೇಂದ್ರ ನಾಯಕ್. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಕೆ ಶಿವನ್. 59ನೇ ಪ್ರಶ್ನೆ, ಅರ್ಚನಾ ಸ್ಥಳೀಯ ಕರೆನ್ಸಿಯ ಕೊರತೆಯ ಕಾರಣದಿಂದಾಗಿ ವೈಕಿಂಗ್ ಶಿಪ್ ಮ್ಯೂಸಿಯಂ ಓಸ್ಲಾದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾಳೆ. ಸ್ಥಳೀಯ ವ್ಯವಹಾರಗಳನ್ನು ಕೈಗೊಳ್ಳಲು ಆಕೆಗೆ ಕೆಳಗಿನವುಗಳಲ್ಲಿ ಯಾವ ಕರೆನ್ಸಿಯ ಅವಶ್ಯಕತೆವಿದೆ? 1ನೇದು ಸ್ವಿಸ್ ಫ್ರಾಂಕ್, 2ನೇದು ಗ್ರೀಕ್ ದ್ರಾಚ, 3ನೇದು ನಾರ್ವೇಯನ್ ಕ್ರೋನ್, 4ನೇದು ಬೆಲೂರಿಸಿಯನ್ ರೂಬಲ್. ಇದಕ್ಕೆ ಸರಿಯಾದ ಉತ್ತರ ನಾರ್ವೇಯನ್ ಕ್ರೋನ್. 58ನೇ ಪ್ರಶ್ನೆ, ಪಟ್ಟಿ 1ರಲ್ಲಿನ ಆರ್ಥಿಕತೆಯ ವಲಯದೊಂದಿಗೆ ಪಟ್ಟಿ 2ರ ಚಟುವಟಿಕೆಗಳನ್ನು ಹೊಂದಿಸಿ. ಪಟ್ಟಿ 1ರಲ್ಲಿ ಪ್ರಾಥಮಿಕ, ದ್ವಿತೀಯಕ, ತೃತೀಯಕ, ಚತುರ್ಥಕ. ಪಟ್ಟಿ 2ರಲ್ಲಿ ತಯಾರಿಕೆ, ಗಣಿಗಾರಿಕೆ, ಶೈಕ್ಷಣಿಕ ಸಂಶೋಧನೆ, BPO ಮತ್ತು ಕರೆ ಕೇಂದ್ರಗಳು.
ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನು ಆರಿಸಿ. ಇದಕ್ಕೆ ಸರಿಯಾದ ಉತ್ತರ ಪ್ರಾಥಮಿಕ ಗಣಿಗಾರಿಕೆ, ದ್ವಿತೀಯಕ ತಯಾರಿಕೆ, ತೃತೀಯಕ BPO ಮತ್ತು ಕರೆ ಕೇಂದ್ರಗಳು, ಚತುರ್ಥಕ ಶೈಕ್ಷಣಿಕ ಸಂಶೋಧನೆ. 60ನೇ ಪ್ರಶ್ನೆ, ಕಾವೇರಿ ಅಥವಾ ಕಾವೇರಿ ನದಿಯು ದಕ್ಷಿಣ ಭಾರತದ ಪ್ರಮುಖ ಮತ್ತು ಪವಿತ್ರ ನದಿಗಳಲ್ಲೊಂದಾಗಿದೆ ಮತ್ತು ದಖನ್ ಪ್ರಸ್ಥಭೂಮಿಯು ಅಡ್ಡಲಾಗಿ ಕರ್ನಾಟಕ ಮತ್ತು ತಮಿಳುನಾಡುಗಳ ಮೂಲಕ ಹರಿಯುತ್ತದೆ. ಅದನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯು ಸತ್ಯವಾದುದು? 1ನೇದು, ಪೂರ್ವ ಘಟ್ಟಗಳ ಪರ್ವತ ಶ್ರೇಣಿಯಲ್ಲಿ ತಲಕಾವೇರಿಯಲ್ಲಿ ಅದು ಉಗಮವಾಗುತ್ತದೆ. 2ನೇದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ತಾಲೂಕಿನ ಬಳಿ ಸ್ಥಾಪನೆಯಾಗಿರುವ ಜೋಗ ಜಲಪಾತವು ಅದರಿಂದ ರೂಪಿತವಾಗಿದೆ. 3ನೇದು, ಹೇಮಾವತಿ ನದಿಯು ಇದರ ಉಪನದಿಗಳಲ್ಲೊಂದು. 4ನೇದು, ಕಬಿನಿ ನದಿಯು ಅದರ ಉಪನದಿಗಳಲ್ಲೊಂದಾಗಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಹೇಮಾವತಿ ನದಿಯು ಇದರ ಉಪನದಿಗಳಲ್ಲೊಂದು. 61ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು 2ನೇ ತಲೆಮಾರಿನ ಜೈವಿಕ ಇಂಧನ ತಾಂತ್ರಿಕತೆಯ ಅರ್ಥವಾಗಿದೆ? 1ನೇದು, ಸಕ್ಕರೆಯನ್ನುಳ್ಳ ಬೆಳೆಗಳಿಂದ ಎಥನಾಲ್ನ ಉತ್ಪತ್ತಿಯಾಗುವಿಕೆ. 2ನೇದು, ಎಣ್ಣೆ ಕಾಳುಗಳಿಂದ ಜೈವಿಕ ಡೀಸೆಲ್ನ ಉತ್ಪತ್ತಿಯಾಗುವಿಕೆ. 3ನೇದು, ಸ್ಟಾರ್ಚನ್ನು ಅಥವಾ ಶರ್ಕರೆ ಪಿಷ್ಟ ಹೊಂದಿರುವ ಬೆಳೆಗಳಿಂದ ಎಥನಾಲ್ನ ಉತ್ಪತ್ತಿಯಾಗುವಿಕೆ. 4ನೇದು, ಖಾದ್ಯವಲ್ಲದ ಮತ್ತು ಲಿಗ್ನೋಸೆಲ್ಯುಲೋಸಿಕ್ ಬಯೋಮಾಸ್ನಿಂದ ಅಥವಾ ಜೀವರಾಶಿ ತಯಾರಾದ ಜೈವಿಕ ಇಂಧನಗಳು. ಇದಕ್ಕೆ ಸರಿಯಾದ ಉತ್ತರ ಖಾದ್ಯವಲ್ಲದ ಮತ್ತು ಲಿಗ್ನೋಸೆಲ್ಯುಲೋಸಿಕ್ ಬಯೋಮಾಸ್ನಿಂದ ಅಥವಾ ಜೀವರಾಶಿ ತಯಾರಾದ ಜೈವಿಕ ಇಂಧನಗಳು. 62ನೇ ಪ್ರಶ್ನೆ, 30 ಡಿಗ್ರಿಯಿಂದ 50 ಡಿಗ್ರಿ ನಾರ್ತ್ವರೆಗಿನ ಮಧ್ಯ ಆಕಾಂಕ್ಷೆಗಳು ಮತ್ತು 30 ಡಿಗ್ರಿಯಿಂದ 40 ಡಿಗ್ರಿ ಸೌತ್ವರೆಗಿನ ದಕ್ಷಿಣ ಅಕ್ಷಾಂಶಗಳಲ್ಲಿ ಖಂಡಗಳ ಪಶ್ಚಿಮ ಭಾಗದುದ್ದಕ್ಕೂ ಮೆಡಿಟೇರಿಯನ್ ವಾಯುಗುಣವು ಕಂಡುಬರುವುದು. ಸಾಮಾನ್ಯವಾಗಿ ಪಶ್ಚಿಮ ಮಾರುತದ ಪ್ರಬಲತೆಯ ನಡುಕಟ್ಟಿನಲ್ಲಿರುತ್ತದೆ. ಈ ವಾಯುಗುಣದ ನಮೂನೆ ಲಕ್ಷಣಗಳಲ್ಲೊಂದೆಂದರೆ, 1ನೇದು, ಶೀತದಿಂದ ಬಿಸಿಯವರೆಗಿನ ಅರ್ಧ ಬೇಸಿಗೆಗಳು ಮತ್ತು ತೀವ್ರದಿಂದ ತಂಪಿನವರೆಗಿನ ಶುಷ್ಕ ಚಳಿಗಾಲಗಳು. 2ನೇದು, ಬೆಚ್ಚನೆಯಿಂದ ಬಿಸಿಯವರೆಗಿನ ಶುಷ್ಕ ಬೇಸಿಗೆಗಳು ಮತ್ತು ಸೌಮ್ಯ ಅಥವಾ ಮೃದುವಿನಿಂದ ತಂಪಿನವರೆಗಿನ ಅರ್ಧ ಚಳಿಗಾಲಗಳು. 3ನೇದು, ಬೆಚ್ಚನೆಯಿಂದ ಶೀತದವರೆಗೆ ಶುಷ್ಕ ಬೇಸಿಗೆಗಳು ಮತ್ತು ಸೌಮ್ಯ ಅಥವಾ ಮೃದುವಿನಿಂದ ಬಿಸಿ ಶೀತದವರೆಗಿನ ಚಳಿಗಾಲಗಳು. 4ನೇದು, ಶೀತದಿಂದ ಅರ್ಧದವರೆಗಿನ ತೇವ ಬೇಸಿಗೆಗಳು ಮತ್ತು ತೀವ್ರತೆಯಿಂದ ತಂಪಿನವರೆಗಿನ ಅರ್ಧ ಚಳಿಗಾಲಗಳು. ಇದಕ್ಕೆ ಸರಿಯಾದ ಉತ್ತರ 2ನೇದು, ಬೆಚ್ಚನೆಯಿಂದ ಬಿಸಿಯವರೆಗಿನ ಶುಷ್ಕ ಬೇಸಿಗೆಗಳು ಮತ್ತು ಸೌಮ್ಯ ಅಥವಾ ಮೃದುವಿನಿಂದ ತಂಪಿನವರೆಗಿನ ಅರ್ಧ ಚಳಿಗಾಲಗಳು. 63ನೇ ಪ್ರಶ್ನೆ, ಈ ಕೆಳಗಿನ ಯಾವ ಜೀವ ಭೌಗೋಳಿಕ ಪ್ರದೇಶದಲ್ಲಿ ಜೀವ ವೈವಿಧ್ಯದ ಬಿಸಿ ತಾಣವಾದ ಕೆರೇಬಿಯನ್ ದ್ವೀಪಗಳು ಕಂಡುಬರುತ್ತವೆ? 1ನೇದು, ಆಫ್ರಿಕಾ. 2ನೇದು, ಉತ್ತರ ಮತ್ತು ಮಧ್ಯ ಅಮೇರಿಕಾ. 3ನೇದು, ದಕ್ಷಿಣ ಅಮೇರಿಕಾ. 4ನೇದು, ಯುರೋಪ್ ಮತ್ತು ಮಧ್ಯ ಏಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಮತ್ತು ಮಧ್ಯ ಅಮೇರಿಕಾ. 64ನೇ ಪ್ರಶ್ನೆ, ಬೆಳಕು ಉತ್ಪಾದಿಸುವ ಡಯೋಡ್ ಅಥವಾ ಲೆಡ್ ದೀಪಗಳನ್ನು ಕಾಂಪ್ಯಾಕ್ಟ್ ಫ್ಲೋರೆಸೆಂಟ್ ಅಥವಾ CFL ದೀಪಗಳೊಂದಿಗೆ ಹೋಲಿಸುವುದು? ಎ, ದೀರ್ಘಕಾಲ ಸೇವಾ ಜೀವಿತಾವಧಿಯನ್ನು ನೀಡುವುದು. ಬಿ, ಇವುಗಳು ಅಧಿಕ ದಕ್ಷತಾ ಶಕ್ತಿಯನ್ನುಳ್ಳವು. ಸಿ, ಅಗ್ಗವಾಗಿವೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುದು ಸರಿ? ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನಾರಿಸಿ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ. 65ನೇ ಪ್ರಶ್ನೆ, ವಿದ್ಯುತ್ ಉಪಕರಣಗಳು ತಾರ ರೇಟಿಂಗ್ಗಳನ್ನು ಹೊಂದಿವೆ. ಅಧಿಕ ತಾರ ಸಂಖ್ಯೆಗಳನ್ನು ಹೊಂದಿರುವುದರಿಂದ ಕೆಳಗಿನವುಗಳಲ್ಲಿ ಯಾವುದು ಮಹತ್ವಪೂರಿತವಾಗಿದೆ? ಎ, ಉಪಕರಣದ ದೀರ್ಘಕಾಲದ ಜೀವಿತಾವಧಿ. ಬಿ, ಕಠಿಣ ರೀತಿಯ ಗುಣಮಟ್ಟದ ಪರೀಕ್ಷೆಗಳನ್ನು ಕೈಗೊಳ್ಳಲಾಗಿರುವುದು. ಸಿ, ಉಪಕರಣದ
ಅಧಿಕ ಶಕ್ತಿ ದಕ್ಷತೆ. ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನಾರಿಸಿ. ಒಂದನೇದು ಎ ಮಾತ್ರ, ಎರಡನೇದು ಸಿ ಮಾತ್ರ, ಮೂರನೇದು ಬಿ ಮತ್ತು ಸಿ ಮಾತ್ರ, ನಾಲ್ಕನೇದು ಎ ಬಿ ಮತ್ತು ಸಿ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಸಿ ಮಾತ್ರ. 66ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಚೀನಾದ ಸಾಮ್ರಾಟನ ಬಳಿಗೆ ಆತನ ರಾಯಭಾರಿಯನ್ನು ಕಳುಹಿಸಿದನು? ಇದಕ್ಕೆ ಸರಿಯಾದ ಉತ್ತರ ಒಂದನೇ ಬುಕ್ಕ. 67ನೇ ಪ್ರಶ್ನೆ, ಕೇಂದ್ರ ಮತ್ತು ರಾಜ್ಯಗಳ ನಡುವಣ ವಾಜ್ಯಗಳನ್ನು ತೀರ್ಮಾನಿಸುವ ಅಧಿಕಾರವನ್ನು ಸರ್ವೋಚ್ಚ ನ್ಯಾಯಾಲಯವು ಹೊಂದಿದೆ. ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವು ಈ ಕೆಳಗಿನ ಯಾವ ಪ್ರವರ್ಗದಡಿ ಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಮೂಲ ಅಧಿಕಾರ ವ್ಯಾಪ್ತಿ. 68ನೇ ಪ್ರಶ್ನೆ, ಪಾಶ್ಚಿಮಾತ್ಯ ಸಂಸ್ಕೃತಿಯ ಆಕ್ರಮಣದ ವಿರುದ್ಧ ಹೋರಾಡಲು ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲಿಷ್ ಭಾಷೆಯ ಬೋಧನೆಯನ್ನು ಯಾವ ದೇಶವು ಇತ್ತೀಚೆಗೆ ನಿಷೇಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಇರಾನ್. 69ನೇ ಪ್ರಶ್ನೆ, ಲೋಕಸಭೆ ಸಭಾಧ್ಯಕ್ಷರನ್ನು ಅಥವಾ ಸ್ಪೀಕರ್ ಕುರಿತಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ, ಆತನು ರಾಜೀನಾಮೆ ನೀಡಲು ಉದ್ದೇಶಿಸಿದ್ದಲ್ಲಿ ಆತನ ರಾಜೀನಾಮೆ ಪತ್ರವನ್ನು ಉಪಸಭಾಧ್ಯಕ್ಷರಿಗೆ ನೀಡಬೇಕು. 70ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯ ಅಥವಾ ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿಲ್ಲ? ಎ ಉತ್ತರ ಪ್ರದೇಶ, ಬಿ ಕರ್ನಾಟಕ, ಸಿ ಛತ್ತೀಸ್ಗಢ, ಡಿ ಜಾರ್ಖಂಡ್. ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನಾರಿಸಿ. ಇದಕ್ಕೆ ಸರಿಯಾದ ಉತ್ತರ ಸಿ ಮತ್ತು ಡಿ ಮಾತ್ರ, ಅಂದರೆ ಛತ್ತೀಸ್ಗಢ ಮತ್ತು ಜಾರ್ಖಂಡ್. ಪಟ್ಟಿ ಒಂದರಲ್ಲಿನ ಪ್ರವಾಸೋದ್ಯಮ ಟ್ಯಾಗ್ಲೈನ್ಗಳು ಅಥವಾ ಘೋಷಣಾ ವಾಕ್ಯಗಳನ್ನು, ಪಟ್ಟಿ ಎರಡರಲ್ಲಿನ ಅವುಗಳನ್ನು ಪ್ರವಾಸೋದ್ಯಮ ವೃದ್ಧಿಗಾಗಿ ಬಳಸುತ್ತಿರುವ ಭಾರತದ ರಾಜ್ಯಗಳೊಂದಿಗೆ ಹೊಂದಿಸಿ. ಪಟ್ಟಿ ಒಂದರಲ್ಲಿ ಗಾಡ್ಸ್ ಒನ್ ಕಂಟ್ರಿ, ಒನ್ ಸೆಟ್ ಮೆನಿ ವರ್ಲ್ಡ್ಸ್, ಎವ್ರಿಥಿಂಗ್ ಈಸ್ ಪಾಸಿಬಲ್, ದಿ ಹಾರ್ಟ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ. ಪಟ್ಟಿ ಎರಡರಲ್ಲಿ ಕರ್ನಾಟಕ, ಕೇರಳ, ಮಧ್ಯಪ್ರದೇಶ್, ಆಂಧ್ರಪ್ರದೇಶ್, ತೆಲಂಗಾಣ. ಇದಕ್ಕೆ ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನು ಆರಿಸಿ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್. 72ನೇ ಪ್ರಶ್ನೆ, ಒಂದು ಪಂಚಾಯಿತಿ ರಾಜ್ ರಚನೆಯಲ್ಲಿ ಆಳ್ವಿಕೆ ಅಥವಾ ಆಡಳಿತ ವ್ಯವಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್, ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಸ್ಥಳೀಯ ಸ್ವಸರ್ಕಾರದ ಮೂರು ಟೈರ್ ಅಥವಾ ಶ್ರೇಣಿ ರಚನೆ. 73ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪಂಚಶೀಲದ ತತ್ವವಾಗಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಒಂದನೇ ಆಪ್ಷನ್, ಅಲಿಪ್ತ ನೀತಿ. 74ನೇ ಪ್ರಶ್ನೆ, ಎಬಿಎಸ್ ಕಾರ್ಪಸ್ನ ರೀಟ್ ಜಾರಿಯಾಗುವುದು ಎಂದರೆ? ಇದಕ್ಕೆ ಸರಿಯಾದ ಉತ್ತರ, ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯನ್ನು ಬಂಧನದಲ್ಲಿರಿಸಿದ್ದಾಗ ಆ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಮತ್ತು ಅಂತಹ ಬಂಧನ ಕೈಗೊಳ್ಳಲು ಇದ್ದ ಅಧಿಕಾರದ ಬಗ್ಗೆ ತೋರಿಸುವಂತೆ ಆದೇಶದ ರೂಪದಲ್ಲಿ ಕರೆ ನೀಡುವುದು. 75ನೇ ಪ್ರಶ್ನೆ, ಸಂವಿಧಾನದ ಯಾವ ಕಲಮು ಶಿಕ್ಷಣದ ಪ್ರಾಥಮಿಕ ಘಟ್ಟದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಲು ಅಗತ್ಯ ಸೌಲಭ್ಯವನ್ನು ಒದಗಿಸುವುದು ಪ್ರತಿಯೊಂದು ಸರ್ಕಾರದ ಪ್ರಯತ್ನವಾಗಿರಬೇಕೆಂದು ಉಪಬಂಧಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಕಲಮು 350A. 76ನೇ ಪ್ರಶ್ನೆ, ಈ ಕೆಳಗಿನ ರಾಜ್ಯಗಳನ್ನು ಅವುಗಳ ವಿಸ್ತರಣದ ಆರೋಹಣ ಕ್ರಮಕ್ಕನುಗುಣವಾಗಿ ಜೋಡಿಸಿ. ಎ ಕರ್ನಾಟಕ, ಬಿ ತೆಲಂಗಾಣ, ಸಿ ಬಿಹಾರ್, ಡಿ ಪಶ್ಚಿಮ ಬಂಗಾಳ. ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನರಿಸಿ. ಇದಕ್ಕೆ ಸರಿಯಾದ ಉತ್ತರ ಒಂದನೇ ಆಯ್ಕೆ, ಅಂದರೆ ಡಿ ಸಿ ಬಿ ಎ. 77ನೇ ಪ್ರಶ್ನೆ, ಪಟ್ಟಿ ಒಂದರಲ್ಲಿನ ರಾಷ್ಟ್ರಗಳೊಂದಿಗೆ ಮತ್ತು ಪಟ್ಟಿ ಎರಡರಲ್ಲಿರುವ ಅವುಗಳ ರಾಜಧಾನಿಗಳನ್ನು ಸರಿಹೊಂದಿಸಿ. ಎ ಕೆನಡಾ, ಬಿ ಅರ್ಜೆಂಟೀನಾ, ಬಿ ಕ್ಯೂಬಾ, ಡಿ ಫಿಜಿ. ಪಟ್ಟಿ ಎರಡು
ಬ್ಯೂನಸ್ ಐರಿಸ್, ಒಟ್ಟಾವಾ, ಸುವಾ, ಉವಾ, ಹವಾನ, ಕ್ವಿಟೋ. ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನು ಆರಿಸಿ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಯ್ಕೆ, ಅಂದರೆ ಕೆನಡಾ, ಒಟ್ಟಾವಾ, ಅರ್ಜೆಂಟೀನಾ, ಬ್ಯೂನಸ್ ಐರಿಸ್, ಕ್ಯೂಬಾ, ಹವಾನ, ಪಿಜಿ, ಸುವಾ. 78ನೇ ಪ್ರಶ್ನೆ, ಸಂವಿಧಾನದ 4A ಭಾಗದಲ್ಲಿ ಅಣಿ ಮಾಡಲಾಗಿರುವಂತೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯಗಳಲ್ಲೆಂದು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಯ್ಕೆ, ಕುಟುಂಬ ಯೋಜನೆಯನ್ನು ಅನುಸರಿಸುವುದು ಮತ್ತು ಜನಸಂಖ್ಯಾ ನಿಯಂತ್ರಣ. 79ನೇ ಪ್ರಶ್ನೆ, ನಮ್ಮ ಸಂವಿಧಾನದ ಭಾಗ 4 ಅಂದರೆ ಕಲಮು 36 ರಿಂದ 51 ಒಳಗೊಂಡಿರುವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಕುರಿತು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ವಿವರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ 1ನೇ ಆಯ್ಕೆ, ನಿರ್ದೇಶಿತ ಗುರಿಗಳನ್ನು ಸಾಧಿಸುವತ್ತ ಕೆಲಸ ನಿರ್ವಹಿಸಲು ಸರ್ಕಾರಗಳಿಗೆ ಸಕಾರಾತ್ಮಕ ಅಥವಾ ಧನಾತ್ಮಕ ಸೂಚನೆಗಳು. 80ನೇ ಪ್ರಶ್ನೆ, ಪಶ್ಚಿಮ ಬಂಗಾಳ ರಾಜ್ಯದಲ್ಲಿನ ಕೆಲವು ನದಿಗಳು ಮಾನ್ಸೂನ್ನ ಅವಧಿಯಲ್ಲಿ ಪ್ರವಾಹ ಮತ್ತು ಮಣ್ಣಿನ ಸವೆತದಿಂದಾಗಿ ಹೆಚ್ಚಿನ ಹಾನಿಗೆ ಕಾರಣವಾಗುತ್ತದೆ. ಈ ನದಿಗಳಲ್ಲೊಂದು ಬಂಗಾಳದ ದುಃಖ ಎಂದು ಕರೆಯಲಾಗುತ್ತದೆ, ಆ ನದಿಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ 4ನೇ ಆಯ್ಕೆ, ಅಂದರೆ ದಾಮೋದರ್. 81ನೇ ಪ್ರಶ್ನೆ, ಭಾರತಕ್ಕೆ ಭೇಟಿ ನೀಡಿದ ಚೈನಾ ಯಾತ್ರಿಕರು ಆ ಕಾಲದ ಕೆಲವು ಘಟನೆಗಳ ಬಗ್ಗೆ ಮಾಡಿರುವ ನಮೂದುಗಳು ವಿವಿಧ ಸಾಮ್ರಾಜ್ಯಗಳ ಕಾರ್ಯವೈಖರಿಕ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸುತ್ತವೆ. ಅಂತಹವರಲ್ಲಿ ಭಾರತಕ್ಕೆ ಭೇಟಿ ಇತ್ತ ಮೊದಲನೆಯ ಚೀನಾ ಯಾತ್ರಿಕ ಯಾರು? ಇದಕ್ಕೆ ಸರಿಯಾದ ಉತ್ತರ 1ನೇ ಆಯ್ಕೆ, ಅಂದರೆ ಪಾಹಿಯಾನ್. 82ನೇ ಪ್ರಶ್ನೆ, ಭಾರತದಲ್ಲಿನ ಬ್ರಿಟಿಷರ ಸಾರ್ವಭೌಮತ್ವಕ್ಕೆ ಫ್ರೆಂಚರು ಹಾಕಿದ ಸವಾಲು ಈ ಕೆಳಗಿನ ಯಾವ ಯುದ್ಧದಿಂದ ಕೊನೆಗೊಂಡಿತು? ಇದಕ್ಕೆ ಸರಿಯಾದ ಉತ್ತರ ವಾಂಡಿವಾಶ್ ಕದನ. 83ನೇ ಪ್ರಶ್ನೆ, ಪಟ್ಟಿ 1ರಲ್ಲಿನ ಕರ್ನಾಟಕದ ಜಿಲ್ಲೆಗಳನ್ನು ಪಟ್ಟಿ 2ರಲ್ಲಿನ ವಿಭಾಗಗಳೊಂದಿಗೆ ಸರಿಹೊಂದಿಸಿ. ಪಟ್ಟಿ 1ರಲ್ಲಿ ಜಿಲ್ಲೆಗಳು ಕೊಟ್ಟಿದ್ದರೆ, ಪಟ್ಟಿ 2ರಲ್ಲಿ ವಿಭಾಗಗಳು ಕೊಟ್ಟಿದ್ದರೆ. ಸಂಕೇತಗಳ ಸಹಾಯದಿಂದ ಸರಿ ಉತ್ತರವನ್ನು ಆರಿಸಿ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಯ್ಕೆ, ಅಂದರೆ ಶಿವಮೊಗ್ಗ ಬೆಂಗಳೂರು ವಿಭಾಗ, ವಿಜಯಪುರ ಬೆಳಗಾವಿ ವಿಭಾಗ, ರಾಯಚೂರು ಗುಲ್ಬರ್ಗಾ ವಿಭಾಗ, ಉಡುಪಿ ಮೈಸೂರು ವಿಭಾಗ. 84ನೇ ಪ್ರಶ್ನೆ, ಈ ಹೇಳಿಕೆಗಳನ್ನು ಪರಿಗಣಿಸಿ. ಎ, ಇಂದಿರಾ ಪಾಯಿಂಟ್ ಕನ್ಯಾಕುಮಾರಿಯಲ್ಲಿ ಸ್ಥಾಪಿತವಾಗಿದೆ. ಬಿ, ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣದ ತುತ್ತ ತುದಿಯಾಗಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ? ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನಾರಿಸಿ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಯ್ಕೆ, ಅಂದರೆ ಬಿ ಮಾತ್ರ. 85ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಅಂತಾರಾಷ್ಟ್ರೀಯ ಸಂಘಟನೆಯು 25ನೇ ಜನವರಿ 2018 ವಿಶೇಷವಾಗಿ ರಾಷ್ಟ್ರ ರಾಜ್ಯಗಳಿಗಾಗಿ ವಿಶ್ವದ ಹ್ಯಾಕರ್ಗಳಿಂದ ರಕ್ಷಿಸುವ ಸವಾಲಿಗೋಸುಗ ಮತ್ತು ಬೆಳೆಯುತ್ತಿರುವ ಮಾಹಿತಿ ಉಲ್ಲಂಘನೆ ಅಥವಾ ಭಂಗಗಳನ್ನೆದುರಿಸಲು ಸೈಬರ್ ಭದ್ರತೆಗಾಗಿ ಒಂದು ನೂತನ ಜಾಗತಿಕ ಕೇಂದ್ರವನ್ನು? ಇದಕ್ಕೆ ಸರಿಯಾದ ಉತ್ತರ 1ನೇ ಆಯ್ಕೆ, ವಿಶ್ವ ಆರ್ಥಿಕ ಫೋರಂ. 86ನೇ ಪ್ರಶ್ನೆ, ಈ ಕೆಳಗಿನ ಭಾಷೆಗಳನ್ನು ಪರಿಗಣಿಸಿ. ಎ, ಚೈನೀಸ್. ಬಿ, ಸ್ಪ್ಯಾನಿಷ್. ಸಿ, ಫ್ರೆಂಚ್. ಡಿ, ಅರೇಬಿಕ್. ಇ, ಜರ್ಮನ್. ಎಫ್, ಇಂಗ್ಲಿಷ್. ಜಿ, ಉರ್ದು. ಎಚ್, ರಷ್ಯನ್. ಮೇಲಿನ ಭಾಷೆಗಳಲ್ಲಿ ಯಾವುವು ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳಾಗಿವೆ? ಇದಕ್ಕೆ ಸರಿಯಾದ ಉತ್ತರ 1ನೇ ಆಯ್ಕೆ, ಅಂದರೆ ಎ, ಬಿ, ಸಿ, ಡಿ, ಎಫ್, ಎಚ್ ಮಾತ್ರ. 87ನೇ ಪ್ರಶ್ನೆ, ಪಟ್ಟಿ 1ರಲ್ಲಿನ ಭಾರತೀಯ ಆಸ್ತಿಕ ತತ್ವಶಾಸ್ತ್ರೀಯ ಚಿಂತನಾ ಶಾಲೆಗಳೊಂದಿಗೆ ಮತ್ತು ಪಟ್ಟಿ 2ರಲ್ಲಿನ ಅವುಗಳ ಪ್ರತಿಪಾದಕರು ಸರಿಹೊಂದಿಸಿ. ಪಟ್ಟಿ 1ರಲ್ಲಿ ಭಾರತೀಯ ತತ್ವಶಾಸ್ತ್ರೀಯ ಚಿಂತನಾ ಶಾಲೆ ಕೊಟ್ಟಿದ್ದರೆ, ಪಟ್ಟಿ 2ರಲ್ಲಿ ಪ್ರತಿಪಾದಕ ಕೊಟ್ಟಿದ್ದರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಯ್ಕೆ.
ಎಂಬತ್ತೆಂಟನೇ ಪ್ರಶ್ನೆ, ದ್ರವದಲ್ಲಿ ಮುಳುಗಿಸಿದ ಒಂದು ಮಸೂರವು ಗೋಚರಿಸುವುದಿಲ್ಲ ಯಾವಾಗೆಂದರೆ? ಇದಕ್ಕೆ ಸರಿಯಾದ ಉತ್ತರ, ಮಸೂರದ ವಕ್ರೀಭವನ ಸೂಚಕವು ದ್ರವದ ವಕ್ರೀಭವನ ಸೂಚಕಕ್ಕೆ ಸಮನಾದಾಗ. ಎಂಬತ್ತೊಂಬತ್ತನೇ ಪ್ರಶ್ನೆ, ಗೊರಿಲ್ಲಾ ಸಮರದ ಮರಾಠ ಯುದ್ಧ ತಂತ್ರಗಳನ್ನು ಈ ಕೆಳಗಿನ ಯಾರಿಂದ ಎರವಲು ಪಡೆಯಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಒಂದನೇ ಆಯ್ಕೆ, ಮಲಿಕ್ ಅಂಬರ್. ತೊಂಬತ್ತನೇ ಪ್ರಶ್ನೆ, ಈ ಕೆಳಗಿನ ದೆಹಲಿ ಸುಲ್ತಾನರಲ್ಲಿ ದತ್ತಿಯಲ್ಲಿ ಅಧಿಕ ಮೊತ್ತದ ಹಣವನ್ನು ನೀಡಿದ್ದು ಲಕ್ಷ ಬಕ್ಷ್ ಅಥವಾ ಲಕ್ಷಗಳನ್ನು ನೀಡುವವನು ಎಂದು ಖ್ಯಾತನಾಗಿದ್ದವನು ಯಾರು? ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಆಯ್ಕೆ, ಕುತುಬುದ್ದೀನ್ ಐಬಕ್. ತೊಂಬತ್ತೊಂದನೇ ಪ್ರಶ್ನೆ, ಮೂಲ ಮಾಂಟ್ರಿಯಲ್ ಪೆಟ್ರೋಕಾಲ್ ಅಥವಾ ಶಿಷ್ಟಾಚಾರ 16ನೇ ಸೆಪ್ಟೆಂಬರ್ 1987 ಸಮ್ಮತಗೊಂಡಿತು ಮತ್ತು 1ನೇ ಜನವರಿ 1989 ಪ್ರಭಾವಶಾಲಿಯಾಯಿತು. ಇದು ಅಂತಾರಾಷ್ಟ್ರೀಯ ಒಪ್ಪಂದದ ಒಂದು ಮೈಲಿಗಲ್ಲಾಗಿದ್ದು ಈ ಕೆಳಗಿನ ಯಾವುದಕ್ಕಾಗಿ ಇದನ್ನು ವಿನ್ಯಾಸಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಒಂದನೇ ಆಯ್ಕೆ, ಅಂದರೆ ಓಜೋನನ್ನು ಕುಗ್ಗಿಸುವ ವಸ್ತುಗಳ ಉತ್ಪಾದನೆ ಮತ್ತು ಬಳಕೆಗಳನ್ನು ಕಡಿಮೆ ಮಾಡುವುದು. 92ನೇ ಪ್ರಶ್ನೆ, ಅವಳ ದಿಬ್ಬವು ಅಥವಾ ರಾಶಿ ಸಂಕ್ರಾಂತಿ ವೃತ್ತ ಅಕ್ಷಾಂಶ ರೇಖೆಗಳು ಗೊಳಗೆ ಮತ್ತು 30 ಡಿಗ್ರಿ ಉತ್ತರ ಮತ್ತು 30 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡುಬರುವುದು. ಅವುಗಳಲ್ಲಿ ಅತ್ಯಂತ ದೊಡ್ಡದಾಗಿರುವುದು ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಗೆ ಸಮಾನಾಂತರವಾಗಿ ಚಾಚಿದೆ ಅದು? ಇದಕ್ಕೆ ಸರಿಯಾದ ಉತ್ತರ ದಿ ಗ್ರೇಟ್ ಬ್ಯಾರಿಯರ್ ರೀಫ್. 93ನೇ ಪ್ರಶ್ನೆ, ಗಜ್ನಿ ಮೊಹಮ್ಮದ್ನ ಆಕ್ರಮಣವೆಂದೆದುರಿಸುವುದರಲ್ಲಿ ಮೊದಲ ಭಾರತೀಯ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಯ್ಕೆ, ಶಕ ದೊರೆ ಜೈಪಾಲ. 94ನೇ ಪ್ರಶ್ನೆ, ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ, ತೊಗಲು ಗೊಂಬೆ ಆಟ ಎಂಬುದು ಗೊಂಬೆಗಳ ಪ್ರದರ್ಶನವಾಗಿದ್ದು ಇಲ್ಲಿ ಚರ್ಮದ ಗೊಂಬೆಗಳನ್ನು ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾಕಾವ್ಯಗಳ ಜನಪ್ರಿಯ ದೃಶ್ಯಗಳನ್ನು ಅಭಿನಯಿಸುವಂತೆ ಬಳಸಲಾಗುತ್ತದೆ. ಬಿ, ಯಕ್ಷಗಾನ ಎಂಬುದು ನೃತ್ಯ ನಾಟಕ ಸಂಭಾಷಣೆ ಹಾಡುಗಳ ಸಂಗೀತ ಮತ್ತು ದೇದೀಪವಾನ ವೇಷಭೂಷಣಗಳು ಒಂದು ಅನನ್ಯ ಸಂಯೋಜನವಾಗಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುದು ಸರಿ? ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನಾರಿಸಿ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಇವೆರಡು. 95ನೇ ಪ್ರಶ್ನೆ, ವಾಯುಗುಣ ಬದಲಾವಣೆಯ ಪರಿಣಾಮಗಳೆಂದರೆ? ಎ, ಭೂಮಿಯ ಮಂಜಿನ ಕರಗುವಿಕೆ. ಬಿ, ಪ್ರವಾಹಗಳ ಮತ್ತು ಅನಾವೃಷ್ಟಿ. ಸಿ, ಸಮುದ್ರ ಮಟ್ಟ ಬದಲಾವಣೆಗಳು. ಡಿ, ಮಳೆ ಅಥವಾ ಒತ್ತಡದ ಕ್ರಮದಲ್ಲಿನ ಬದಲಾವಣೆಗಳು. ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿ? ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನಾರಿಸಿ. ಇದಕ್ಕೆ ಸರಿಯಾದ ಉತ್ತರ ಎ, ಬಿ, ಸಿ ಮತ್ತು ಡಿ. 96ನೇ ಪ್ರಶ್ನೆ, ಪಟ್ಟಿ 1ರಲ್ಲಿನ ಮರುಭೂಮಿಗಳನ್ನು ಮತ್ತು ಪಟ್ಟಿ 2ರಲ್ಲಿನ ದೇಶಗಳೊಂದಿಗೆ ಸರಿಹೊಂದಿಸಿ. ಪಟ್ಟಿ 1ರಲ್ಲಿ ಮರುಭೂಮಿಗಳು, ಪಟ್ಟಿ 2ರಲ್ಲಿ ದೇಶಗಳು. ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನು ಆರಿಸಿ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಯ್ಕೆ, ಅಂದರೆ ಕಲಹರಿ ದಕ್ಷಿಣ ಅಮೆರಿಕಾ, ಥಾರ್ ಭಾರತ, ಅರಿಜೋನಾ ಅಮೆರಿಕಾ ಸಂಯುಕ್ತದ ಸಂಸ್ಥಾನ, ಗ್ರೇಟ್ ವಿಕ್ಟೋರಿಯಾ ಆಸ್ಟ್ರೇಲಿಯಾ. 97ನೇ ಪ್ರಶ್ನೆ, ಕ್ಲೋರೋಫ್ಲೋರೋ ಕಾರ್ಬನ್ನುಗಳನ್ನು ಅಥವಾ CFCs ಕುರಿತಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ 2ನೇ ಆಯ್ಕೆ, ಎ, ಬಿ ಮತ್ತು ಸಿ. 98ನೇ ಪ್ರಶ್ನೆ, ಸಾಗರ ವಿದ್ಯುತ್ ಪ್ರವಾಹಗಳ ಕೆಲವು ಪ್ರಮುಖ ಕಾರಣಗಳೆಂದರೆ? ಎ, ಚಾಲ್ತಿಯಲ್ಲಿರುವ ಪ್ರಬಲ ಮಾರುತಗಳು. ಬಿ, ತಾಪಾಂಶದಲ್ಲಿ ವ್ಯತ್ಯಾಸ. ಸಿ, ಲವಣತೆಯಲ್ಲಿ ವ್ಯತ್ಯಾಸಗಳು. ಡಿ, ಆಳದಲ್ಲಿನ ವ್ಯತ್ಯಾಸ. ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿ? ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನಾರಿಸಿ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಯ್ಕೆ, ಬಿ, ಸಿ ಮತ್ತು ಡಿ ಮಾತ್ರ. 99ನೇ ಪ್ರಶ್ನೆ, ಇವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1, ಎ, ಫ್ರೈಮ್ ಮೆರಿಡಿಯನ್. ಬಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಸಿ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಡಿ,
ಆರ್ಕ್ಟಿಕ್ ವೃತ್ತ, ಇ ಮಕರ ಸಂಕ್ರಾಂತಿ ವೃತ್ತ. ಪಟ್ಟಿ ಎರಡು, 180 ಡಿಗ್ರಿ ರೇಖಾಂಶ, 23 ಆಫ್ ಡಿಗ್ರಿ ಉತ್ತರ ಅಕ್ಷಾಂಶ, 0 ಡಿಗ್ರಿ ರೇಖಾಂಶ, 23 ಆಫ್ ಡಿಗ್ರಿ ದಕ್ಷಿಣ ಅಕ್ಷಾಂಶ, 66 ಆಫ್ ಡಿಗ್ರಿ ಉತ್ತರ ಅಕ್ಷಾಂಶ. ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನು ಆರಿಸಿ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಯ್ಕೆಯಾಗಿದೆ. 100ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಸರ್ಕಾರ ಅಥವಾ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಘ ಸದಸ್ಯನಾಗಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಚೀನಾ.